ಸ್ನೇಹಿತರೆ, ಈಗ ಬಹಳ ಜನರು ನನಗೆ ವರಮಹಾಲಕ್ಷ್ಮಿ ಹಬ್ಬದ ಮುಹೂರ್ತ ಹೇಳಬೇಡ್ರಿ, ಮತ್ತು ಸೀರೆ ಬಣ್ಣವನ್ನು ಹೇಳ್ರಿ, ಲಗ್ನದ ಸಮಯ ಹೇಳ್ರಿ ಅಂತ ಕೇಳಿರಿ. ಅದಕ್ಕಾಗಿ ಇವತ್ತು ಪಂಚಾಂಗವನ್ನು ಅವಲೋಕನವನ್ನು ಮಾಡಿ ಯಾವ ಲಗ್ನದಲ್ಲಿ ಯಾವ ಸಮಯದಲ್ಲಿ ನಿಮಗೆ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿದಾಗ ಪೂರ್ಣ ಯಶಸ್ಸು ಸಿಗ್ತದೆ ಅನ್ನೋದನ್ನು ವಿವರವಾಗಿ ತಿಳಿಸ್ಕೊಡ್ತೀನಂತ. ಈ ಸಲ ವರಮಹಾಲಕ್ಷ್ಮಿ ಹಬ್ಬ ಬಂದಿರೋದು ಆಗಸ್ಟ್ 25ನೇ ತಾರೀಕು ನವಮಿ ತಿಥಿ ವೈದ್ರತಿ ಯೋಗ ಮತ್ತು ಜ್ಯೇಷ್ಠ ನಕ್ಷತ್ರದಲ್ಲಿ ಈ ಸಲ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಈ ಸಲ ನವಮಿ ತಿಥಿಯಲ್ಲಿ ಜ್ಯೇಷ್ಠ ನಕ್ಷತ್ರ ವೈದ್ರತಿ ಯೋಗದಲ್ಲಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಎಚ್ಚರಿಕೆಯಿಂದ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡಬೇಕು. ಅದು ಶುಭ ಮುಹೂರ್ತಗಳನ್ನು, ನಾಲ್ಕು ಲಗ್ನಗಳನ್ನು ಕೊಡ್ತೀನಿ, ಅದೇ ಸಮಯದಲ್ಲಿ ಪೂಜೆಯನ್ನು ಮಾಡಿರಿ. ಯಾಕಂದರೆ ಯಾವ ಶುಭ ಯೋಗದಲ್ಲಿ ನಾವು ಮಾಡ್ತೇವೆ ಪೂಜೆ, ಅವು ನಮಗೆ ಎಲ್ಲ ಶುಭವನ್ನು ತಂದುಕೊಡ್ತದೆ. ಅದಕ್ಕಾಗಿ ಈ ನಾಲ್ಕು ಮುಹೂರ್ತವನ್ನು ಕೊಡ್ತಾ ಇದ್ದೀನಿ, ನಾಲ್ಕು ಲಗ್ನವನ್ನು ಕೊಡ್ತಾ ಇದ್ದೀನಿ. ಆ ನಾಲ್ಕು ಲಗ್ನಗಳನ್ನು ನೀವು ನೋಟ್ ಮಾಡಿಟ್ಕೊಂಡಿರಿ, ನಿಮ್ಮ ಅನುಕೂಲ ತಕ್ಕಂತೆ ಆ ಸಮಯದಲ್ಲಿ ಪೂಜೆಯನ್ನು ಮಾಡಿರಿ. ಮೊದಲೇ ಲಗ್ನವನ್ನು ನಾನು ಹೇಳ್ತಾ ಇದ್ದೀನಿ, ಅದು ಸಿಂಹ ಲಗ್ನ. ಸಿಂಹ ಲಗ್ನ ವಿಶೇಷವಾಗಿ ಎಲ್ಲದಕ್ಕೂ ಶುಭ ಯೋಗ ಅಂತ ಹೇಳ್ತೀವಿ. ಬೆಳಗ್ಗೆ 5:50 7:40 ಸಿಂಹ ಲಗ್ನ. ಸಿಂಹ ಲಗ್ನಕ್ಕೆ ಅಧಿಪತಿ ಸೂರ್ಯ ಅಂತ ಹೇಳ್ತೀವಿ. ಆ ಸಮಯದಲ್ಲಿ ಸಿಂಹ ಲಗ್ನದಲ್ಲಿ ನೀವು ಪೂಜೆಯನ್ನು ಮಾಡೋದಿದ್ರೆ, ಅಂದರೆ 5:50 7:40 ನೀವು ಪೂಜೆ ಸಿಂಹ ಲಗ್ನದಲ್ಲಿ ಮಾಡಿದರೆ ಮೆರೂನ್ ಕಲರ್ ಸೀರೆಯನ್ನು ಉಡಿಸಿ, ಯಾಕಂದರೆ ಸಿಂಹ ಲಗ್ನದ ಅಧಿಪತಿ ಸೂರ್ಯ ವಿಶೇಷ ಫಲಪ್ರಾಪ್ತಿ ಆಗ್ತದೆ ಅಂಥೇಳಿ. ನೀವು ಎಲ್ಲ ತಯಾರಿಯನ್ನು ಮಾಡಿಟ್ಕೊಂಡು ಬೆಳಗ್ಗೆ 5:50 ಪೂಜೆಯನ್ನು ಶುರು ಮಾಡಬೇಕು. 7:40 ನೀವು ಆಮೇಲೆ ಮುಂದೆ ಆರತಿ ನೈವೇದ್ಯ ಹಿಂದಾಗಡೆ ಮಾಡಿದರೆ ನಡೀತದೆ. ಅದು ಪೂಜೆ ಸಂಕಲ್ಪ ಏನಿರ್ತದಲ್ಲ ಅದು ಇಷ್ಟರೊಳಗೆ 5:50 7:40 ಮುಗಿಬೇಕು. ಇನ್ನು ಎರಡನೇ ಮುಹೂರ್ತವನ್ನು ಕೊಡ್ತಾ ಇದ್ದೇನೆ. ಎರಡನೇ ಲಗ್ನ ವೃಶ್ಚಿಕ ಲಗ್ನದಲ್ಲಿ ಪೂಜೆಯನ್ನು ಮಾಡಿರಿ. ವೃಶ್ಚಿಕ ಲಗ್ನಕ್ಕೆ ಮಂಗಳ ಅಧಿಪತಿ, ಅಧಿದೇವತೆಯಾಗಿ ಭೂಮಿ ತಾಯಿ, ಅದಕ್ಕೆ ಅಧಿದೈವತೆ ಭೂಮಿ ದೇವಿ ಅಂತ ಹೇಳ್ತೇವೆ. ಹೀಗಾಗಿ ವಿಶೇಷ ಫಲಪ್ರಾಪ್ತಿ ಆಗ್ತದೆ. ವೃಶ್ಚಿಕ ಲಗ್ನದಲ್ಲಿ ಮಾಡಿದಂಥ ಪೂಜೆ ಯಶಸ್ಸನ್ನು ತಂದುಕೊಡ್ತದೆ. ಸಮಯ ಹೇಳ್ತೀನಿ ನೋಡ್ರಿ, 12:20 2:32 12:17 ಮಧ್ಯಾಹ್ನ ಶುರುವಾಗಿ 2:32 ವೃಶ್ಚಿಕ ಲಗ್ನ ಪ್ರಾಪ್ತಿಯಾಗ್ತದೆ. ಈ ಸಮಯದಲ್ಲಿ ಈ ಲಗ್ನದಲ್ಲಿ ಮಾಡಿದಂಥ ನಿಮ್ಮ ಪೂಜೆಗೆ ವಿಶೇಷವಾದ ಮಂಗಳ ಸೌಭಾಗ್ಯ ಪ್ರಾಪ್ತಿ ಅಂಥೇಳಿ. ಅದಕ್ಕಾಗಿ ಇದು ಕೂಡ ಶುಭ ಲಗ್ನ, ವೃಶ್ಚಿಕ ಲಗ್ನ. ಕೇಸರಿ ಬಣ್ಣದ ಸೀರೆಯನ್ನು ದೇವಿಗೆ ಉಡಿ ತುಂಬಬಹುದು ಅಥವಾ ಉಡಿಸ್ಬೋದು. ಬಣ್ಣ ಕೇಸರಿ ಬಣ್ಣದ ಸೀರೆಯನ್ನು ಮಹಾಲಕ್ಷ್ಮಿಗೆ ಅಲಂಕಾರವನ್ನಾಗಿ ಮಾಡಿ. ಇನ್ನು ಮೂರನೇ ಮುಹೂರ್ತ, ಹೋದೋಳಿ ಮುಹೂರ್ತದಲ್ಲಿ ನೀವೇನಾದರೂ ಪೂಜೆಯನ್ನು ಮಾಡ್ತಾ ಇದ್ರೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಉಪವಾಸ ಇದ್ದು ಸಾಯಂಕಾಲ 6:20 ಮತ್ತು 7:50 ಪೂಜೆ ಮುಗಿಬೇಕು. ಕುಂಭಲಗ್ನ ಅಂತ ಹೇಳ್ತೀವಿ. ಕುಂಭಲಗ್ನದ ಅಧಿಪತಿ ಶನಿದೇವರು. ಕುಂಭದ ಸಿಂಹಾಲ್ ಅನ್ನೋದೇ ಒಂದು ಕಲಶ ಅಂತ ಹೇಳ್ತೀವಿ. ಆ ಕಲಶ ವಿಶೇಷ ಶುಭ ಫಲವನ್ನು ತಂದುಕೊಡ್ತದೆ. ಕುಂಭಲಗ್ನ ಅಂಥೇಳಿ ಅಧಿಪತಿ ಶನಿ ಇದ್ದರೂ ಕೂಡ ಅವರು ನಮಗೆ ಐಶ್ವರ್ಯ ಅಂತಸ್ತನ ಕೊಡುವಂಥ ಶಕ್ತಿ ಶನಿದೇವರಿಗದ ಅಂಥೇಳಿ. ಕುಂಭಲಗ್ನದಲ್ಲಿ ಮಾಡಿದಂಥ ಪೂಜೆಗಳು ನಮಗೆ ಎಷ್ಟೋ ಯಶಸ್ಸನ್ನು ತಂದುಕೊಡ್ತದೆ. ನಿಮಗೆ ಸಾಯಂಕಾಲ ಸಮಯದಲ್ಲಿ ಬೆಳಗ್ಗೆ ನೀವು ಪೂಜೆ ಮಾಡಿದರೂ ಸಹ ನೀವು ಸಾಯಂಕಾಲ ಉಡಿ ತುಂಬೋದು 6:20 7:50 ಮುತ್ತೈದರಿಗೆ ಉಡಿಯನ್ನು ತುಂಬ್ರಿ. ಅದು ಕೂಡ ನಿಮಗೆ ವಿಶೇಷ ಫಲವನ್ನು ತಂದುಕೊಡ್ತದೆ. ನೀವು ಕುಂಭಲಗ್ನದಲ್ಲಿ ಪೂಜೆಯನ್ನು ಮಾಡೋದೇ ಆಗಿದ್ದರೆ ತಿಳಿ ಹಾಲ್ ಕಲರ್ ಬಣ್ಣ ಇರ್ತದಲ್ಲ ಆ ಬಣ್ಣದ ಸೀರೆಯನ್ನು ಉಡಿಸ್ಕೊಂಡ್ರೆ, ಅಥವಾ ಕೆನೆ ಕಲರು ಅಂತ ಹೇಳ್ತೇವಲ್ಲ ಕ್ರೀಮ್ ಕಲರ್ ಸೀರೆಯನ್ನು ತಂದರೆ ಅದು ನಿಮಗೆ ಭಾಳನೇ ಯಶಸ್ಸನ್ನು ತಂದುಕೊಡ್ತದೆ. ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ ವೃಷಭ ಲಗ್ನವನ್ನು ಆರಿಸ್ಕೋತಾರೆ. ಯಾವಾಗ ವೃಷಭ ಲಗ್ನ ಇರ್ತದೋ ಆವಾಗ ಮಾಡ್ತೇವೆ ಅಂತೆ. ಆದರೆ ಅದು 10:50 12:40 ಮಧ್ಯರಾತ್ರಿಗೆ ಬರ್ತದೆ. ಶುಕ್ರ ಅಧಿಪತಿಯಾಗಿರುವಂಥ ಈ ಒಂದು ಲಗ್ನಕ್ಕೆ ಸಾಕ್ಷಾತ್ ಮಹಾಲಕ್ಷ್ಮಿ ಅಧಿದೇವತೆ. ಅದಕ್ಕಾಗಿ ಕೆಲವರು ಮನೆಯಲ್ಲಿ ಪದ್ಧತಿ ಇರ್ತದೆ, ರಾತ್ರಿ 10:00 ಅಂದರೆ ಮಧ್ಯರಾತ್ರಿಯಲ್ಲಿ ಯಾವ ರೀತಿ ಕೃಷ್ಣನ ಪೂಜೆ ಮಾಡ್ತೀವೋ ಅದೇ ರೀತಿಯಾಗಿ ಲಕ್ಷ್ಮೀ ಪೂಜೆಯನ್ನು ಮಾಡ್ತೇವೆ ಅಂಥೇಳಿ ಬೆಳಗ್ಗೆಯಿಂದ ಉಪವಾಸ ಇದ್ದು ರಾತ್ರಿ ಮಧ್ಯರಾತ್ರಿಯಲ್ಲಿ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡುವಂಥ ಪದ್ಧತಿ. ಅದು ವೃಷಭ ಲಗ್ನ, ಶುಕ್ರ ಅಧಿಪತಿಯಾಗಿರುವಂಥ ಸಾಕ್ಷಾತ್ ಮಹಾಲಕ್ಷ್ಮೀನೇ ಅಧಿಪತಿ ಅಧಿದೇವತು. ಅದಕ್ಕೆ
ಅದಕ್ಕಾಗಿ ಆ ಸಮಯದಲ್ಲಿ ಕೂಡ ಕೆಲವರು ಪೂಜೆಯನ್ನು ಮಾಡ್ತಾರೆ. ಈ ಸಲ ವೃಷಭ ಲಗ್ನ ಬಂದಿರೋದು 10:50 ಹಿಡಿದು ಮಧ್ಯರಾತ್ರಿ 12:45 ತನಕ ವೃಷಭ ಲಗ್ನದ ಆ ಲಗ್ನದಲ್ಲಿ ಸಹ ಪೂಜೆಯನ್ನು ಕೆಲವರು ಮಾಡ್ತಾರೆ. ನೀವು ಯಾವ ಯಾವ ಲಗ್ನದಲ್ಲಿ ಮಾಡಬೇಕು ಅಂತ ಅನ್ಕೊಳ್ತಿರೋ ಅದೇ ಲಗ್ನದಲ್ಲಿ ಪೂಜೆಯನ್ನು ಮಾಡ್ರಿ. ಅದೇ ತರಹದ ಸೀರೆಯನ್ನು ಉಡಿಸಿ ಪೂಜೆಯನ್ನು ಮಾಡಿದ್ರೆ ನಿಮಗೆ ವಿಶೇಷ ಫಲ ಪ್ರಾಪ್ತಿ ಆಗ್ತದೆ. ಇನ್ನು ಕೆಲವರು ಈ ವರಮಹಾಲಕ್ಷ್ಮಿಯಲ್ಲಿ ಕೆಲವು ಬಹಳ ತಪ್ಪುಗಳನ್ನು ಮಾಡ್ತೀರಾ, ಅದನ್ನು ಮುಂದಿನ ವಿಡಿಯೋದಲ್ಲಿ ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತೀನಿ. ಯಾಕಂದರೆ ಈ ವರಮಹಾಲಕ್ಷ್ಮಿ ಹಬ್ಬ ಮಹಾಲಕ್ಷ್ಮಿ ವರ ಕೊಡಲಿಕ್ಕಾಗಿಯೇ ಬರ್ತಾಳಂತ. ಅದಕ್ಕಾಗಿ ಇಲ್ಲಿ ನಾವು ದೋಷಗಳನ್ನು ಮಾಡಿದಾಗ ನಮಗೆ ಎಷ್ಟೋ ವರ್ಷಗಳು ಅದು ಒಂದು ದೋಷವನ್ನು ಕಳ್ಕೊಳ್ಳಿಕ್ಕೆ ನಾವು ಎಷ್ಟೋ ವರ್ಷಗಳನ್ನು ಅನುಭವಿಸ್ಬೇಕಾಗ್ತದೆ. ಅದಕ್ಕಾಗಿ ಕೆಲವು ತಪ್ಪುಗಳನ್ನು ಮಾಡಬಾರ್ದು. ಯಾವ ರೀತಿ ನೀವು ತಪ್ಪುಗಳನ್ನ ಮಾಡ್ತೀರಿ, ಯಾಕಂದ್ರೆ ನಾನು ಬಹಳ ಮಂದಿ ಮನೆಗೆ ಹೋದಾಗ ಅರ್ಶನ ಕುಂಕುಮಕ್ಕೆ ಹೋದಾಗೆಲ್ಲ ನೋಡಿ ಬರ್ತೀನಲ್ಲ, ಅದಕ್ಕಾಗಿ ಇಂಥ ತಪ್ಪುಗಳನ್ನು ನಮ್ಮ ಮುಂದಿನ ವಿಡಿಯೋದಲ್ಲಿ ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತೀನಿ. ಅಂತ ಯಾವ ರೀತಿ ನೀವು ತಯಾರಿ ಮಾಡ್ಕೊಳ್ಬೇಕು, ಯಾವ ಏನೇನು ಸಾಮಗ್ರಿಗಳನ್ನ ಇಟ್ಕೊಳ್ಬೇಕು, ಇನ್ನು ಪೂಜಾ ವಿವರ ಮತ್ತು ಮಂತ್ರಗಳನ್ನ, ಸ್ತೋತ್ರಗಳನ್ನು, ಲಕ್ಷ್ಮಿ ಆಹ್ವಾನ ಇವನ್ನೆಲ್ಲನ ಸರಿಯಾಗಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಆದರೆ ಅದರಲ್ಲಿಯೂ ಕೂಡ ಕೆಲವರು ತಪ್ಪುಗಳನ್ನ ಮಾಡ್ತೀರಿ, ಅದನ್ನು ಮುಂದಿನ ವಿಡಿಯೋದಲ್ಲಿ ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ. ನಮಸ್ಕಾರ.